ನಮಸ್ಕಾರ ಮಾನ್ಯ ಟೈಮ್ಸ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಇದರಲ್ಲಿ ಬರುವ ವಿಡಿಯೋಗಳನ್ನೆಲ್ಲ ನೋಡಿ ನೀವು ನಿಮ್ಮ ಸ್ಪಂದನೆ ಚೆನ್ನಾಗಿದೆ ನೀವೆಲ್ಲರೂ ಭಾಳ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಿ ಲೈಕ್ ಮಾಡ್ತಾಯಿದ್ದೀರಿ ಶೇರ್ ಮಾಡ್ತಾಯಿದ್ದೀರಿ ಅಂದರೆ ಈ ಕಾರ್ಯಕ್ರಮಗಳು ನಿಮಗೆ ತುಂಬ ಇಷ್ಟವಾಗ್ತಾಯಿದೆ ಎಂಬ ಭರವಸೆಯಿಂದಾಗಿ ನನಗೆ ಮತ್ತೊಂದು ವಿಡಿಯೋವನ್ನು ತಯಾರಿಸಲು ಪ್ರೋತ್ಸಾಹ ಕೊಟ್ಟಿದ್ದೀರಿ ಈಗ ನಾನು ಸಾಮುದ್ರಿಕ ಶಾಸ್ತ್ರದ ಮಂಡಲಗಳ ಅಥವಾ ಪರ್ವಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ನಾನು ಬುಧಪರ್ವದ ಬಗ್ಗೆ ಈ ಬುಧಪರ್ವದ ಪರ್ವದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಬುಧಪರ್ವ ಪರ್ವ ಅದರ ಗುಣಲಕ್ಷಣಗಳೇನು ಅದರ ಫಲಗಳೇನು ಎಂಬುದನ್ನು ಇವತ್ತು ತಿಳ್ಕೊಳ್ಳೋಣ ಇದುವರೆಗೂ ನಾವು ಗುರುಪರ್ವ ಶನಿ ಪರ್ವ ಸೂರ್ಯ ಪರ್ವಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಂದರೆ ಗುರುಬೆರಳು ಶನಿ ಬೆರಳು ಸೂರ್ಯ ಬೆರಳು ಈಗ ನಾವು ಬುಧ ಬೆರಳು ಬುಧ ಬುಧದ ಒಂದು ಶಕ್ತಿ ಏನೆಂಬುದನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಯಾವುದೇ ಒಂದು ಪರ್ವ ಅಥವಾ ಮಂಡಲ ಎತ್ತರವಾಗಿದ್ದರೆ ಉಬ್ಬವಾಗಿ ಉಬ್ಬಾಗಿದ್ದರೆ ಅಂದರೆ ಎತ್ತರ ಕೈಯ ಹಸ್ತದಲ್ಲಿ ಎದ್ದು ಕಾಣ್ತಾ ಇದ್ದರೆ ಅದನ್ನು ನಾವು ಅದರ ಫಲಗಳು ಚೆನ್ನಾಗಿರುತ್ತೆ ಅದಕ್ಕಿರೋ ಸಂಬಂಧಪಟ್ಟ ಫಲಗಳು ಚೆನ್ನಾಗಿರುತ್ತವೆ ಅಂತ ಹೇಳ್ತೀವಿ ಹಾಗೆ ನಾಲ್ಕನೇ ಬೆರಳು ಅಂದರೆ ನಾವು ಇದನ್ನು ಹೇಳಿದ್ವಿ ಎಬ್ಬೆರಳು ಅನ್ನೋದು ಶುಕ್ರ ಇದಕ್ಕಾಗಿ ಬಿಟ್ಟು ಬಿಡಿದ್ವಿ ಆದರೆ ಈ ನಾಲ್ಕು ಬೆರಳುಗಳಲ್ಲಿ ನಾಲ್ಕನೇ ಬೆರಳು ಅಂತ ನಾವು ಯಾವುದೋ ಬೆರಳನ್ನು ಕನ್ಸಿಡರ್ ಮಾಡಿದ್ವಿ ಈ ಬುಧ ಬೆರಳಿನಲ್ಲಿ ನಾವು ಅದರಲ್ಲಿ ಬರುವಂಥ ಬುಧ ಅದರ ಬುಡದಲ್ಲಿ ಬರುವ ಆ ಬೆರಳಿನ ಕೆಳಗಡೆ ಬರುವಂಥದ್ದು ಈ ಕೆಳಗಡೆ ಈ ಬುಧ ಬೆರಳಿನ ಕೆಳಗಡೆ ಬರುವಂಥದ್ದು ಅದು ಬುಧಪರ್ವ ಇದು ಹೆಚ್ಚಾಗಿ ಎದ್ದು ಕಾಣೋದಂದರೆ ದರೋಡೆಕವರ್ ಸುಳ್ಳುಗಾರರು ಮೋಸಗಾರರು ಮುಂತಾದವರ ಕೈಯಲ್ಲಿ ಇದು ಸಾಮಾನ್ಯವಾಗಿ ಎದ್ದು ಕಾಣುತ್ತುವಂಥ ಸಾಧ್ಯತೆ ಇದೆ ಅಂದರೆ ಆ ವ್ಯಕ್ತಿಗಳಲ್ಲಿ ಹಣೆ ವಿಶಾಲವಾಗಿರುತ್ತದೆ ಒಳ್ಳೆಯ ಎತ್ತರದ ವ್ಯಕ್ತಿತ್ವವಾಗಿರುತ್ತದೆ ಉಬ್ಬಿದಂತಹ ಅವರು ಬಹು ಚಪಲ ಚುರುಕು ಬುದ್ಧಿಯವನು ಬೇರೆಯವರನ್ನು ಬೇಗನೆ ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿ ಬೇರೆಯವರ ಬಗ್ಗೆ ಬೇಗನೆ ಅರ್ಥ ಮಾಡಿಕೊಳ್ತಾರೆ ಅವರ ಗುಣಲಕ್ಷಣಗಳು ಏನೆಂಬುದನ್ನು ತಿಳ್ಕೊಳ್ತಾರೆ ಗಣಿತಶಾಸ್ತ್ರದಲ್ಲಿ ಇವರು ಬಹಳ ಪರಿಣಿತರಾಗಿರ್ತಾರೆ ನಾಯಿ ಬೆಕ್ಕು ಮೊದಲಾದ ಪ್ರಾಣಿಗಳನ್ನು ಇವರು ಸಾಕುವ ಸಾಕ್ತಾರೆ ಇವರಲ್ಲಿ ಯಾವ ಚಟಗಳು ಇಲ್ಲ ಬೇರೆ ಯಾವ ಚಟಗಳು ಇರುವುದಿಲ್ಲ ಇವರು ಬಹು ತೀಕ್ಷ್ಣ ಬುದ್ಧಿಯವರು ಚಿಕ್ಕ ಮಕ್ಕಳನ್ನು ಇವರು ಬಹಳ ಪ್ರೀತಿಸ್ತಾರೆ ಚಿಕ್ಕ ಮಕ್ಕಳನ್ನು ಇವರು ತುಂಬ ಪ್ರೀತಿಸ್ತಾರೆ ಅಂದರೆ ಇದರಲ್ಲಿ ಕೆಲವು ವಿಷಯಗಳೆಂದರೆ ಅವರಲ್ಲಿ ಕೆಲವು ವ್ಯತ್ಯಾಸಗಳು ಆ ಈ ಹಣ ಇದು ನಾನು ಮೊದಲೇ ಹೇಳಿದಾಗೆ ಇವರಲ್ಲಿ ದರೋಡೆಕೋರರ ಹಸ್ತದಲ್ಲಿ ಹಾಗೂ ಮೋಸಗಾರರಲ್ಲಿ ಇಂಥ ಇದು ಎದ್ದಿರುವುದನ್ನು ನಾವು ಕಾಣುತ್ತೇವೆ ಆದರೆ ಇದು ಒಂದು ಎದ್ದಿದ್ರೆ ಮಾತ್ರ ಅವರು ದರೋಡೆಕಾರರು ಸುಳ್ಳುಗಾರರು ಮೋಸಗಾರರು ಆಗೋದಿಲ್ಲ ಅದಕ್ಕೆ ಇನ್ನು ಬೇರೆ ಲಕ್ಷಣಗಳಿದೆ ಅದರದೇ ಆದ ಬೇರೆ ಲಕ್ಷಣಗಳಿದೆ ಆದರೆ ಸಾಮಾನ್ಯವಾಗಿ ನಾವು ಕೆಲವರಲ್ಲಿ ಇಂಥ ಲಕ್ಷಣ ಕಾಣ್ತೇವೆ ಅಂದರೆ ಉತ್ತಮವಾದ ಚಿಹ್ನೆಗಳಿರುವಂತಹ ಅರ್ಥದಲ್ಲಿ ಬುಧ ಪರ್ವವು ಉನ್ನತವಾಗಿದ್ದರೆ ಒಳಿತು ಅಂದರೆ ಒಳ್ಳೆ ಈ ರೆಕೆರೆಗಳು ಈ ನಮ್ಮ ಆಯುಷ್ ರೇಖೆ ಈ ನಮ್ಮ ಲೈಫ್ ರೇಖೆ ನಮ್ಮ ಎಡ್ ಎಡ್ ಅಂದರೆ ಜ್ಞಾನ ರೇಖೆ ಅಥವಾ ನಮ್ಮ ಹೃದಯ ರೇಖೆ ಈ ರೇಖೆಗಳೆಲ್ಲವೂ ಚೆನ್ನಾಗಿದ್ದು ಈ ಅದೃಷ್ಟ ರೇಖೆ ಅಂದರೆ ಚೆನ್ನಾಗಿದ್ದು ರೇಖೆ ಚೆನ್ನಾಗಿದ್ದರೆ ಅಥವಾ ಇನ್ನೆಲ್ಲ ಚಿಹ್ನೆಗಳು ಚೆನ್ನಾಗಿದ್ದು ಹಸ್ತದ ಉಗುರು ಹಸ್ತದಲ್ಲಿರುವ ಚಿಹ್ನೆಗಳು ಎಲ್ಲವೂ ಸರಿಯಾಗಿದ್ದು ಈ ಇದು ಉಬ್ಬಿದ್ದರೆ ಆ ವ್ಯಕ್ತಿಯು ಬಹಳ ಉತ್ತಮ ಗುಣಗಳನ್ನು ಹೊಂದಿರುತ್ತಾನೆ ಆದರೆ ಮಾನಸಿಕ ಅಸ್ವಸ್ಥತೆ ಉಳಿತು ಮಾನಸಿಕ ಅಸ್ವಸ್ಥತೆಗಳನ್ನು ಸೂಚಿಸುವ ಚಿಹ್ನೆಗಳುಳ್ಳ ಹಸ್ತದಲ್ಲಿ ಈ ಪರ್ವ ಉನ್ನತವಾಗಿದ್ದರೆ ಬಹು ಕೆಡಕು ಮಾನಸಿಕ ಅಸ್ವಸ್ಥಗಳಿರುವಂಥ ಇದರಲ್ಲಿ ಬಹಳ ಕೆಡಕನ್ನುಂಟು ಮಾಡುತ್ತದೆ ಮಾನ ಯಾಕಂದರೆ ಈ ಉದಾ ಎನ್ನುವುದು ನಮ್ಮ ಮನಸ್ಸಿನ ಭಾವಗಳನ್ನು ತಿಳಿಸುವಂಥದ್ದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಮ್ಮ ಮೆದುಳಿಗೆ ಸಂಬಂಧಪಟ್ಟಿದ್ದು ವಿಚಾರ ಆದುದರಿಂದ ಜಾಣತನ ವಿಮರ್ಶನ ವಿಮರ್ಶಕಾತ್ಮಕ ಬುದ್ಧಿ ವಿನೋದ ವಿಚಾರ ಮತ್ತು ವಾಕ್ಚಾತ್ರಿಗಳನ್ನು ಈ ಪರವು ಸೂಚಿಸುವುದು ಇದು ಅದರ ಗುಣವನ್ನು ಸೂಚಿಸುತ್ತದೆ ಶಾಸ್ತ್ರೀಯ ವಿಷಯದಲ್ಲಿ ದುಡಿಯುವರು ಮತ್ತು ಇದರ ದುರುಪಯೋಗ ಮಾಡಿಕೊಂಡರೆ ವ್ಯಕ್ತಿಯ ಶೀಘ್ರ ಗೋಪಿಯು ಚಲನ ಚಂಚಲ ಚಿತ್ತನು ನಿರುತ್ಸಾಹಿಯು ಮತ್ತು ವ್ಯವಹಾರಿಯೂ ಆಗಿರುವನು ಅಂದರೆ ಇದು ಉನ್ನತವಾಗಿದ್ದಂಥ ವ್ಯಕ್ತಿಯಲ್ಲಿ ಈ ಚಿಹ್ನೆಗಳೆಲ್ಲವೂ ಉತ್ತಮವಾಗಿದ್ದರೆ ಅವನಲ್ಲಿ ಹಲವು ರೀತಿಯ ಗುಣಗಳನ್ನು ಕಾಣಬೋದು ವ್ಯವಹಾರದಲ್ಲಿ ಮತ್ತು ಶಾಸ್ತ್ರೀಯ ವಿಷಯದಲ್ಲಿ ದುಡಿತಾನೆ ಆದರೆ ಕೆಲವರು ಅದನ್ನು ದುರುಪಯೋಗಪಡಿಸಿಕೊಳ್ತಾರೆ ಇವರು ಶೀಘ್ರ ಕೋಪಿಗಳಾಗಿರ್ತಾರೆ ಚಂಚಲರ ಚಿತ್ರ ನಿರುತ್ಸಾಹಿಗಳು ಆಗುವಂಥ ಸಾಧ್ಯತೆಗಳಿದೆ ಈ ಪರ್ವವನ್ನು ಈ ಮಂಡಲವನ್ನು ನಾವು ಪರೀಕ್ಷಿಸುವಾಗ ಜ್ಞಾನರೇಖೆಯ ಜ್ಞಾನರೇಖೆಯ ಕಡೆಗೆ ಲಕ್ಷ್ಯ ಕೊಡಬೇಕಾಗುತ್ತೆ ಜ್ಞಾನರೇಖೆ ಈ ಜ್ಞಾನರೇಖೆ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಇದನ್ನು ಪರಿಶೀಲಿಸುವ ಈ ಜ್ಞಾನರೇಖೆ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಈ ಜ್ಞಾನರೇಖೆ ಬಗ್ಗೆ ಎಲ್ಲ ಯಶಸ್ವಿ ಯಶಸ್ವಿಯಾಗೋನು ಈ ಜ್ಞಾನರೇಖೆಯು ಉದ್ದವಿದ್ದು ಇಲ್ಲಿ ತನಕ ಉದ್ದವಿದ್ದು ಜ್ಞಾನರೇಖೆಯಲ್ಲಿ ಉದ್ದವಿದ್ದು ಸ್ಪಷ್ಟವಾಗಿ ಹಸ್ತದಲ್ಲಿ ಮೂಡಿದರೆ ಕರೆಕ್ಟಾಗಿ ಹಸ್ತದಲ್ಲಿ ಮೂಡಿದ್ದರೆ ಆ ವ್ಯಕ್ತಿ ಸಹ ಇಂದ ಎಲ್ಲ ಕಾರ್ಯಗಳು ವ್ಯಕ್ತಿ ಆಗೋನು ಅವನು ಮಾಡುವ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತದೆ ಜ್ಞಾನ ರೇಖೆಯು ಸ್ಪಷ್ಟವಾಗಿ ಅಸ್ಪಷ್ಟವಾಗಿದ್ದು ಅಸ್ತ ವ್ಯಕ್ತ ವ್ಯಕ್ತವಾಗಿ ವ್ಯಕ್ತಿ ಪ್ರತಿಯೊಂದು ಕೆಲಸದಲ್ಲಿ ಅಪಾಯ ಅಂದರೆ ಇದು ಚೆನ್ನಾಗಿಲ್ದಿದ್ದರೆ ಈ ಜ್ಞಾನ ರೇಖೆ ಸರಿ ಇಲ್ಲದೇ ಇದ್ದರೆ ಅದು ಕಟ್ಕಟ್ಟಾಗಿದ್ದರೆ ಅದು ಸರಿಯಾಗಿ ಮೂಡದ ಇದ್ದರೆ ಅವನು ಯಾವ ಕೆಲಸ ಮಾಡಿದ್ರು ಅವನು ಇದು ಉದ್ದ ಉನ್ನತವಾಗಿದ್ದರೆ ಏನು ಉಪಯೋಗ ಇಲ್ಲ ಮೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಿಂದ ಮೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಂದ ಜೂನ್ ಇಪ್ಪತ್ತೇಳರೊಳಗಾಗಿ ಹುಟ್ಟಿದ ವ್ಯಕ್ತಿಯಲ್ಲಿ ಹತ್ತದಲ್ಲಿ ಹತ್ತದಲ್ಲಿ ಗುರುಪರ್ವವು ಉನ್ನತವಾಗಿದ್ದರೆ ಹಲವು ಗುಣಗಳನ್ನು ನಾವು ಹೇಳಬೇಕಾಗುತ್ತೆ ಇವರು ಯಾವಾಗಲೂ ಸಂದೇಹ ಸ್ವಭಾವದವರು ಕೆಲಸ ಮಾಡಬೇಕೋ ಬೇಡವೋ ಎಂದು ವಿಚಾರದಲ್ಲಿ ಇವರು ಕ ಸಮಯವನ್ನು ಕಳೀತಾರೆ ಕೆಲಸ ಕಾವು ಮೇ ಕೆಲಸದ ಆ ಉತ್ಸಾಹ ಮೀರಿದ ಮೇಲೆ ಚಡಪಡಿಸುತ್ತಾರೆ ಕೆಲಸ ಅಯ್ಯೋ ಟೈಮ್ ಆಯಿತು ಮಾಡಿ ಮುಗಿಸಿಲ್ಲ ಅಂತ ಚಡಪಡಿಸ್ತಾರೆ ಅವರು ಅದಕ್ಕೊಂದು ಸರಿಯಾದ ಸಮಯವನ್ನು ಕೊಡೋದಿಲ್ಲ ಕ್ಷಣ ಕ್ಷಣಕ್ಕೂ ತಮ್ಮ ವಿಚಾರ ಮತ್ತು ಕಾರ್ಯ ಬದಲು ಮಾಡ್ತಾರೆ ಒಂದು ಕ್ಷಣ ಹಿಂಗೆ ಮಾಡುವುದ್ರೆ ಒಂದು ಸರಿ ಹಂಗೆ ಅಂತ ಅವರು ತಮ್ಮ ಬದಲು ಮಾಡ್ಕೊಳ್ತಾರೆ ಒಂದೇ ಎಲ್ಲ ಮನಸ್ಸು ಮಾಡಿಬಿಟ್ರೆ ಒಂದೇ ಒಂದು ಸರಿ ತನ್ನೇ ಕಟ್ಟಿಕೊಂಡ ಹೆಂಡತಿ ಅಥವಾ ಗಂಡನೇ ಬಿಟ್ಬಿಡುವಂಥ ಸಾಧ್ಯತೆಗಳಿವೆ ಇವರ ಹೃದಯವು ಆದರೆ ಇವರ ಮನಸ್ಸು ಏನಂತೂ ಬೇರೆಯವರಿಗೆ ಗೊತ್ತಾಗೋದೇ ಇಲ್ಲ ಇವರು ಒಮ್ಮೆ ಅತಿ ಕ್ರುದ್ಧ್ರಾಗ್ತಾರೆ ಮತ್ತೊಮ್ಮೆ ಸಾಧುಗಳಿಂದ ಸಾಂತರ ಶಾಂತರಾಗಿ ಆಗಿ ಸಾಂತರ ಅಂತ ತೋರ್ತಾರೆ ವ್ಯಕ್ತಿಯಲ್ಲಿಯೇ ಕೆಲವು ಗುಣಗಳು ಗುಣಗಳಿಗಾಗಿ ಇವರಲ್ಲಿ ಮುಗ್ಧರಾಗುವವರು ಬೇರೆ ಗುಣಗಳನ್ನು ಕಂಡು ಕಡು ವೈರಿಗಳಾಗ್ತಾರೆ ಅಂದರೆ ಇವರಲ್ಲಿರುವಂತಹ ಕೆಲವು ಗುಂಡ ಕೆಲವು ಗುಣಗಳನ್ನು ಅವರು ಹೇಳಿದ ಆ ತಾರೀಖಿನೊಳಗೆ ಹುಟ್ಟಿದವರು ಅಂದರೆ ಮೇ ತಿಂಗಳ ಇಪ್ಪತ್ತೊಂದು ತಾರೀಕಿಂದ ಜೂನ್ ಇಪ್ಪತ್ತೇಳರೊಳಗೆ ಹುಟ್ಟಿದವರಲ್ಲಿ ಇದು ಉಬ್ಬಿದ್ದರೆ ಅವರಲ್ಲಿ ಕಂಡುಬರುವ ಈ ಗುಣಗಳ ಬಗ್ಗೆ ನಾವು ಹೇಳ್ತಿರೋದು ಇವರು ಒಳ್ಳೆಯ ವಿಮರ್ಶಕರು ಬೇರೆಯವರಿಗೆ ದೋಷಗಳನ್ನು ಎತ್ತಿ ತೋರಿಸುವರು ಅಂದರೆ ಬೇರೆಯವರ ಮೇಲಿರುವಂಥ ದೋಷಗಳನ್ನು ಎತ್ತಿ ತೋರಿಸ್ತಾರೆ ಆದರೆ ಇವರು ಕೆಲವೊಮ್ಮೆ ಮುಗ್ಧರ ಕಾಣ್ತಾರೆ ಕೆಲವರ ಕಡು ಕಡುಕರಂತ ಕಾಣ್ತಾರೆ ಇವರು ಈ ಟೀಕೆ ಜಾಣನಿದ್ದರೂ ಎರವರ ಮನ ನೋಯಿಸುವರು ಇವರು ಬಹಳ ಟೀಕೆ ಮಾಡ್ತಾರೆ ಬೇರೆಯವರನ್ನ ಟೀಕೆ ಮಾತುಗಳಿಂದ ಚುಚ್ಚಿ ನೋಯಿಸುವಂಥ ಗುಣ ಇವರಲ್ಲಿ ಕಂಡುಬರುತ್ತೆ ವ್ಯಾಪಾರ ಮಾಡೋದು ಆದರೆ ಇವರು ಗಟ್ಟಿ ವ್ಯಾಪಾರದಲ್ಲಿ ಗಟ್ಟಿಗರಾಗಿರ್ತಾರೆ ಇವರು ರಾಜಕಾರಣದಲ್ಲಿ ಅಸಾಮಾನ್ಯ ಜಾಣತನವನ್ನು ತೋರುವರು ರಾಜಕಾರಣ ಮತ್ತು ವ್ಯವಹಾರದಲ್ಲಿ ಒಳ್ಳೆಯ ವ್ಯಾಖ್ಯಾನಕಾರರು ಆದರೆ ಇವರ ವ್ಯಾಖ್ಯಾನವು ಶ್ರೋತೃಗಳಿಗೆ ಜಾಣತನದಿಂದ ಜಾಣತನದಿರುವುದು ಅಂದರೆ ಇವರು ವ್ಯಾಖ್ಯಾನಕಾರರಾಗಿದ್ದರೂ ಸಹ ಇವರ ಹೇಳುವಂಥ ಮಾತುಗಳು ಬೇರೆಯವರಿಗೆ ಅರ್ಥವಾಗುವುದೇ ಇಲ್ಲ ಇವರು ಬಹು ಉಲ್ಲಾಸಿಗಳು ಆದರೆ ಉಲ್ಲಾಸ ಇವರಲ್ಲಿ ಸ್ಥಿರವಾಗಿ ಉಳಿಯಲಾರದು ಈಗ ಉಲ್ಲಾಸದಿಂದಿದ್ದರೆ ಇನ್ನೊಂದು ಕ್ಷಣದಲ್ಲಿ ಅವರು ಬಹು ಗಂಭೀರವಾಗಿ ಇರ್ತಾರೆ ಉಲ್ಲ ಕಾಣುವರು ಹಾಗೆ ಸತ್ಯವಾದಿಗಳನ್ನು ತಿಳಿದಿರುವ ಭೌತಿಕ ಸ್ವರೂಪದ ರಂಜನಾತ್ಮಕ ಕಾರ್ಯಗಳಲ್ಲಿ ಇವರು ಯಶಸ್ವಿಯಾಗುವರು ಬಹು ಗಂಭೀರವಾಗಿ ಕಾಣ್ತಾರೆ ಈಗ ಒಂದು ಕ್ಷಣ ಉಲ್ಲಾಸದಿಂದ ಇನ್ನೊಂದು ಸರಿ ಗಂಭೀರವಾಗಿ ಕಾಣ್ತಾರೆ ಇವರು ಜಗದಲ್ಲಿ ಸತ್ಯ ಸತ್ಯವನ್ನೇ ನಾವು ನಂಬುವುದು ಅಂತ ತಿಳ್ಕೊಂಡಿದ್ದರೂ ಸಹ ಗಂಭೀರವಾಗಿ ಬೌದ್ಧಿಕ ಸ್ವರೂಪ ರಂಜನಾತ್ಮಕ ಕಾರ್ಯಗಳಲ್ಲಿ ಇವರು ಯಶಸ್ವಿಯಾಗುವರು ಇವರು ಮನರಂಜನೆಗಳಲ್ಲೂ ಸಹ ಇವರು ಯಶಸ್ವಿಯಾಗುತ್ತಾರೆ ಕಲಾವಿದರಾಗಿ ವಕೀಲರಾಗಿ ಖ್ಯಾತರಾಗಬಹುದು ರಾಜಕಾರಣಿಗಳಾಗಿ ಕೀರ್ತಿ ಪಡೆಯುತ್ತಾರೆ ವ್ಯಾಪಾರದಲ್ಲಿ ಹೊಸ ಯೋಜನೆ ಕಲ್ಪಿಸಿ ಅಚ್ಚರಿಯನ್ನುಂಟು ಮಾಡುವರು ಬಡ್ಡಿ ವ್ಯವಹಾರದಲ್ಲಿ ಸಂಘಸ್ಥಾಪನೆ ಅಥವಾ ಬುದ್ಧಿಪ್ರಧಾನವಾದ ಮತ್ತೆ ಯಾವ ಕಾರ್ಯ ಇವರು ಯಶಸ್ವಿಯಾಗ್ತಾರೆ ಆದರೆ ಇವರು ಕಡೆಗೆ ಒಂದೇ ಉದ್ಯೋಗಕ್ಕೆ ಅಂಟಿಕೊಂಡಿರಬೇಕು ಆಗಿರಲು ದೃಢ ನಿಶಯ ಉಳ್ಳವರಾಗಿರಬೇಕು ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಯಾಕಂದರೆ ಇವರು ಒಂದೇ ಉದ್ಯೋಗದಲ್ಲಿ ಅಂಟಿಕೊಂಡಿರೋದಿಲ್ಲ ಅವರು ಬೇರೆ ಬೇರೆ ಕೆಲಸಗಳು ಮಾಡಬೇಕಂತಾರೆ ಒಂದೇ ಉದ್ಯೋಗದಲ್ಲಿ ಅಂಟಿಕೊಳ್ಳುವಂಥ ಮಾಡಿದ್ರೆ ಅವರು ಯಶಸ್ವಿಯಾಗ್ತಾರೆ ನರಮಂಡಲ ಸಂಬಂಧಿಸಿದ ರೋಗದಿಂದ ಇವರು ನರಳುವರು ನರವಾತ ಮತ್ತು ಚಿಂತೆಯಿಂದ ಇವರಿಗೆ ಪಚನ ಪಚನಕ್ರಿಯೆ ನಾಶವಾಗುವುದು ಇವರು ಅಂದರೆ ತೊದಲು ತೊದಲು ಮಾತನಾಡ್ತಾರೆ ಕೆಲವೊಮ್ಮೆ ಅರ್ಧಾಂಗವಾಯು ಅಂದರೆ ಅರ್ಧಾಂಗವಾಯುವಿನಿಂದ ದೃಷ್ಟಿಮಂದತ್ವದಿಂದ ಮೂಗಿನಲ್ಲಿ ಹುಟ್ಟಬಹುದಾದ ರೋಗಗಳಿಂದ ಮೂರ್ಛಾ ರೋಗಗಳಿಂದ ನಿದ್ರಾನಾಶದಿಂದ ಕಂಠ ಮತ್ತು ವಾಯುನಾಳದಲ್ಲಿ ಹುಟ್ಟಬಹುದಾದ ರೋಗಗಳಿಂದ ಇವರು ನರಳುತ್ತುವ ಸಾಧ್ಯತೆ ಇದೆ ಆಗ ಇನ್ನು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ ಎರಡನೇ ತಾರೀಕಿನೊಳಗೆ ಹುಟ್ಟಿದ ವ್ಯಕ್ತಿಯ ಹಸ್ತದಲ್ಲಿ ಬುಧಪರ್ವವು ಉನ್ನತವಾಗಿದ್ದರೆ ಬುಧಪರ್ವವು ಉನ್ನತವಾಗಿದ್ದರೆ ಅವರಲ್ಲಿ ಕೆಲವು ಗುಣಗಳನ್ನು ನಾವು ಕಾಣಬಹುದು ಇವರು ಕೈಗೊಂಡ ಕೆಲಸವನ್ನು ಪೂರ್ಣವಾದ ಎಂದೂ ಬಿಡೋದು ಇವರು ಅಂತ ಯಾವುದು ಆಗಸ್ಟ್ ಇಪ್ ತಾರೀಕಿಂದ ಸೆಪ್ಟೆಂಬರ್ ಎರಡನೇ ಹುಟ್ಟಿದವರು ಇವರು ಕೈಗೊಂಡ ಕೆಲಸವನ್ನು ಎಂದೂ ಪೂರ್ಣ ಮಾಡದೆ ಬಿಡೋದು ಯಾವುದಾದ್ರೂ ಒಂದು ವಿಷಯದ ಅಭ್ಯಾಸದಲ್ಲಿ ತೊಡಗಿದರೆ ಅದರಲ್ಲಿ ಪೂರ್ಣ ಜ್ಞಾನವನ್ನು ಸಂಪು ಸಂಪಾದಿಸುತ್ತಾರೆ ಯಾವುದೇ ಒಂದು ಕೆಲಸವನ್ನು ಇವರು ಮಾಡಕ್ಕೆ ಶುರು ಮಾಡ್ದಂದರೆ ಇವರು ಕರೆಯೋಕ್ಕೆ ಶುರು ಮಾಡಿದಂದರೆ ಅದನ್ನು ಪೂರ್ಣಗೊಳಿಸದೆ ಅವರು ಹಿಂದೆ ಬರೋದೇ ಇಲ್ಲ ಅವರಿಂದ ಹಿಂದೆ ಬರೋಕ್ಕಾಗೋದೇ ಇಲ್ಲ ಅದರಿಂದ ಅವರು ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಿದ ಮೇಲೆಯೇ ಅವರು ಬಿಟ್ಟ ಇಡದ ಕೆಲಸವನ್ನು ಬಿಡೋದು ಅಂದರೆ ಪೂರ್ಣ ಜಾನ ಇವರು ಚಪಲರಲ್ಲ ಇವರಿಗೆ ಚಪಲತೆ ಇಲ್ಲ ಜಾಣರೂ ಅಲ್ಲ ಆದರೆ ಇವರು ದೃಢ ನಿಶ್ಚಯ ಮೂಲಕ ಯಶಸ್ವಿ ಯಶಸ್ವಿಯಾಗುವವರು ಆದರೆ ಇವರು ದೃಢವಾದ ಇವರು ದೃಢವಾದ ನಿರ್ಧಾರಗಳಿಂದಾಗಿ ಇವರು ಜೀವನದಲ್ಲಿ ಎಲ್ಲ ಕೆಲಸದಲ್ಲೂ ಯಶಸ್ವಿಯಾಗುತ್ತಾರೆ ಇವರು ಹೆಚ್ಚು ವ್ಯವಹಾರಿಗಳು ಮತ್ತು ಪ್ರಯೋಜನ ದೃಷ್ಟಿಯಿಂದ ನೋಡುವರು ಇವರು ವ್ಯವಹಾರ ಜ್ಞಾನದಿಂದ ಬಾಹ್ಯಾಡಂಬರವನ್ನು ಇಷ್ಟಪಡುವುದಿಲ್ಲ ಆದರೆ ಎಲ್ಲವನ್ನು ವ್ಯವಹಾರ ಜ್ಞಾನದಿಂದ ನೋಡ್ತಾರೆ ತಿಳಿದ ಮಟ್ಟಿಗೆ ವಿಚಾರ ಮಾಡಿ ತಿಳಿದುಕೊಳ್ಳುವುದು ಯಾವುದೇ ವಿಚಾರವನ್ನು ತಿಳಿಯದೆ ಅದರ ಬಗ್ಗೆ ವಿಚಾರ ಮಾಡದೆ ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ ಕಾರ್ಯ ಇವರಿಗೆ ಯಾವುದು ಸರಿ ಸಾಧು ಅಂತ ಅನಿಸಿದರೆ ಅವರು ಆ ಕೆಲಸವನ್ನು ಮಾಡೇ ಮಾಡ್ತಾರೆ ಈ ರೀತಿಯ ವ್ಯವಹಾರಿಕವಾಗಿದ್ದು ಅದೇ ರೀತಿಯಲ್ಲಿ ತಮ್ಮ ಕಾರ್ಯ ಸಾಗಿಸುವ ಎರವರು ಹೇಳಿಕೆಯನ್ನು ಕೇಳುವರು ಕೇಳೋರು ಅವರು ಯಾರು ಬೇರೆಯವರು ಏನು ಹೇಳಿದ್ರು ಕೇಳೋದೇ ಇಲ್ಲ ತಮ್ಮ ಚಿಂತೆ ಮಾಡಿ ಯೋಚನೆ ಮಾಡಿ ಆ ಕೆಲಸವನ್ನು ಮಾಡ್ತಾರೆ ಇದೇ ಈ ಬುಧ ಪರ್ವ ಎತ್ತರವಾಗಿದೆ ಆಗಸ್ಟ್ ಒಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿಂದ ಸೆಪ್ಟೆಂಬರ್ ಎರಡನೇ ತಾರೀಕಿನ ಹುಟ್ಟಿದವರದಲ್ಲಿ ಹೇಳುವಂಥ ಗುಣಗಳಿವು ಅದು ನಿಮ್ಮ ನೆನೆ ನೆನಪಿಟ್ಕೊಬೇಕು ಅವ್ಯವಹಾರವಾಗಿದ್ದು ಅದೇ ರೀತಿ ತಮ್ಮ ಕಾರ್ಯವನ್ನು ಸಾವಿರ ಅಂದರೆ ಬೇರೆಯವರು ಹೇಳಿದ್ದು ಯಾವ ಮಾತ್ರ ಕೇಳಲ್ಲ ತಮ್ಮ ವ್ಯವಹಾರ ಏನಿದೆಯೋ ಅದನ್ನೇ ತಾವು ಏನು ಯೋಚನೆ ಮಾಡೋದು ಅದರಂತೆ ನಡೆಯೋರು ಈ ಕಾಲದಲ್ಲಿ ಹುಟ್ಟಿದ ವ್ಯಕ್ತಿಗಳ ಹಸ್ತದಲ್ಲಿ ಬೋಧಪರ್ವವು ಉನ್ನತವಾಗಿದ್ದರೆ ಇವರ ದೈಹಿಕ ಮೇಲೆ ಅವಲಂಬಿಸಿರುವುದು ಇವರ ದೈಹಿಕ ಶಕ್ತಿಯಿಂದಲೇ ಇವರಿಗೆಲ್ಲ ಕೆಲಸವನ್ನು ಮಾಡ್ತಾರೆ ಅವರಿಗೆ ಜಡ್ಡ ಆಗಿದೆ ಅಂತ ರೋಗ ಬಂದಿದೆ ಅಂತ ಅವ್ರಿಗೆ ಅನ್ಸ್ಕೊಂಡ್ಬಿಟ್ರೆ ಅವರು ಅದೇ ಥರ ರೋಗ ಆಗಿ ಅವರು ಎಲ್ಲ ಉತ್ಸಾಹವನ್ನು ಕಳ್ಕೊಂಡು ಅವರು ರೋಗಿಯಾಗಿ ನರಳಲಾರಂಭಿಸುತ್ತಾರೆ ಗುಣವಾಯಿತು ಅಂತೇಳಿದರೆ ಗುಣ ಉಲ್ಲಾಸಗಳಾಗ್ತಾರೆ ಆ ರೋಗ ಗುಣವಾಯಿತು ಅಂದ್ರೂ ಓ ಮತ್ತೆ ಉಲ್ಲಾಸಗಳಾಗ್ತಾರೆ ಇವರು ದೃಢಕಾಯರು ಆದರೆ ವ್ಯರ್ಥವಾಗಿ ಔಷಧ ಕುಡು ಕುಡಿದು ಹಣ್ಣಾಗುವರು ಇವರು ದೃಢಕಾಯರಾಗಿದ್ದರೂ ಸಹ ಕೆಲವೊಮ್ಮೆ ನನಗೆ ರೋಗ ಬಂದಿದೆ ಅಂತ ಬೇಡ ಬೇಡದ ಔಷಧಗಳನ್ನೆಲ್ಲ ಸೇವಿಸ್ತಾರೆ ಅದರಿಂದ ಅವರು ಮತ್ತೆ ಆರೋಗ್ಯವನ್ನು ಕೆಡಿಸ್ಕೊಳ್ತಾರೆ ನನಗೇನೂ ಆಗಿದೆ ಎಂಬ ವಿಚಾರದಲ್ಲಿ ಇವರು ಯಾವಾಗಲೂ ಮುಳುಗಿರೋರು ನನಗೇನೂ ಆಗಿದೆ ನನ್ನ ಆರೋಗ್ಯ ಕೆಟ್ಟಿದೆ ನಾನು ನನಗೆ ಯಾವಲು ಏನೋ ಆಗ್ಬಿಟ್ಟಿದೆ ಏನೋ ಆಗ್ಬಿಟ್ಟಿದೆ ಅಂತ ಔಷಧಿ ಸೇವನೆ ಇವರ ಒಂದು ಮುಖ್ಯ ಕಸವಾಗಿ ಮಾರ್ಪಡುವ ಸಾಧ್ಯತೆ ಇದೆ ಆದ್ದರಿಂದ ಇವರ ಮನೆಯ ಡಾಕ್ಟರಿನಿಗೂ ಜಾಗ್ರಾತ ಕೊಟ್ಟು ಔಷಧಿಗಳ ಕಾರ್ಖಾನೆಗಳು ತುಂಬ ಲಾಭ ಉಂಟಾಗುತ್ತದೆ ಔಷಧಿ ಕಾರಣ ಡಾಕ್ಟರ್ಗಳಿಗೂ ಆಮೇಲೆ ಔಷಧಿ ಕಂಪ್ನಿಗಳಿಗೂ ಇವರು ಲಾಭ ಮಾಡಿಕೊಡ್ತಾರೆ ಇವರು ಶಾಂತ ನಿರ್ಮಲವಾದ ಹವೆಯಲ್ಲಿ ಕಾಲ ಕಳೆಯಬೇಕು ಇವರು ನಿರ್ಮಲ ಚಿತ್ರ ಶಾಂತ ಮನಸ್ಸಿಂದ ಶುದ್ಧ ವಾಯು ವಾಯುವಿನ ಸೇವನೆ ಮಾಡುತ್ತಾ ಅಂಥ ಜಾಗದಲ್ಲಿ ಹೆಚ್ಚು ಕಾಲ ಇರಬೇಕಾಗುತ್ತೆ ಒಳ್ಳೆಯ ಸಂಗಡಿಗರು ಹಾಚಿಕೊಂಡು ಅವರ ಸ್ನೇಹ ಬೆಳೆಸಬೇಕು ಇವರು ಒಳ್ಳೆಯ ಸಂಗಡಿಗರನ್ನು ಬೆಳೆಸಿಕೊಂಡು ಅವರ ಜೊತೆಯಲ್ಲಿ ಇದಕ್ಕೂ ವ್ಯವಸ್ಥೆ ಆಗಬೇಕು ಹಾಗಾದರೆ ಮಾತ್ರ ಅವರ ಈ ಬುಧಪರ್ವ ಉಬ್ಬಿರುವಂತಹ ಹಾಗೂ ಜಾನರೀಖೆ ಸರಿಯಾಗಿದ್ದು ಆಗಸ್ಟ್ ತಿಂಗಳ ಇಪ್ಪತ್ತನೇ ತಾರೀಕಿಂದ ಸೆಪ್ಟೆಂಬರ್ ಎರಡನೇ ತಾರೀಕೊ ಹುಟ್ಟಿದವರಿಗೆ ಈ ಎಲ್ಲ ಅವಕಾಶಗಳು ಸಿಕ್ಕಿದ್ರೆ ಮಾತ್ರ ಅವರು ಯ ಬಾಳಿನಲ್ಲಿ ಯಶಸ್ವಿಯಾಗುತ್ತಾರೆ ಇದು ಇಂದಿನ ವಿಷಯ ಬುಧ ಪರ್ವದ ಅಥವಾ ಮಂಡಲದ ಜ್ಯೋತಿಷ ಭವಿಷ್ಯ ಫಲ ಜ್ಯೋತಿಷ್ಯ ಫಲ ಈ ಕಾರ್ಯಕ್ರಮ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮಾಣ್ಯ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡಲೇ ಇದ್ದರೆ ಮಾಡಿ ಅಲ್ಲಿ ಬರುವಂತಹ ಗಂಟೆ ಚಿಹ್ನೆಯನ್ನು ಕ್ಲಿಕ್ ಮಾಡಿ ಹಾಗಾದರೆ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತದೆ ಇದು ಉಚಿತವಾಗಿ ದೊರೆಯುವಂಥ ಒಂದು ವಿಡಿಯೋ ಆದ್ದರಿಂದ ಮಾನ್ಯ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನೀವು ನಿಮ್ಮೆಲ್ಲರ ಪ್ರೋತ್ಸಾಹವೇ ನಮಗೆ ಇಂತಹ ವಿಡಿಯೋಗಳನ್ನು ತಯಾರಿಸಲು ಅನುಕೂಲವಾಗುತ್ತದೆ ಉತ್ತೇಜನ ನೀಡುತ್ತದೆ ಇದಾದ ಮೇಲೆ ಇಪ್ ನೋಟಿಸನ್ನು ಕಲಿಯಿರಿ ಸೈಕಾಲಜಿಯಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಹಾಗೂ ಟೆಲಿಪದಿ ಮುಂತಾದ ವಿಷಯಗಳನ್ನು ಇದರಲ್ಲಿ ಮೂಡಿಬರಲಿದೆ ಇನ್ನೂ ಹಲವು ಮಂಡಲವು ಹಸ್ತರೇಖಾ ಶಾಸ್ತ್ರದಲ್ಲಿ ಇನ್ನೂ ಹಲವು ವಿಚಾರಗಳನ್ನು ತಿಳಿಸಿಕೊಡಲಿದೆ ಜನ ಬರುವುದು ವಿವಾಹ ವಿದ್ಯೆ ಮೊದಲಾದ ಎಲ್ಲವನ್ನೂ ತಿಳಿಯುವಂತಹ ಸೂಕ್ಷ್ಮವಾದ ವಿಚಾರಗಳು ಹಸ್ತರೇಖಾ ಸಾಮುದ್ರಿಕೆಯಲ್ಲಿದೆ ಅದನ್ನು ಸಹ ಮುಂದೆ ತಿಳಿಯ ತಿಳಿಸಿಕೊಡಲಾಗುವುದು ಈ ಚಂದ್ರಮಂಡಲ ಶುಕ್ರಮಂಡಲ ಮಂಗಳ ಒಂದು ಎರಡು ಈ ಅದುಗಳ ಮಗನೂ ತಿಳಿಸ್ಕೊಡ್ಬೇಕಾಗುತ್ತೆ ನಿಮಗೆ ಯಾವ ರೀತಿ ಶ್ರೀಮಂತರಾಗ್ತೀರಿ ಯಾವಾಗ ಶ್ರೀಮಂತರಾಗ್ತೀರಿ ವಿದೇಶ ಪ್ರಯಾಣ ಮುಂತಾದ ಎಲ್ಲ ವಿಚಾರಗಳು ಅಷ್ಟರೇಗ ಸಾಮುದ್ರಿಕದಲ್ಲಿದೆ ನಿಮ್ಮನ್ನು ಇನ್ನೂ ಮೆ ಭೇಟಿಯಾಗಿ ಹೇಳ್ತೇನೆ ನಾನು ಇಲ್ಲಿ ನಿಮಗೆ ಕೆಲವರು ನನ್ನ ಫೋನ್ ನಂಬರನ್ನು ಕೇಳ್ತಿದ್ದಾರೆ ಫೋನ್ ನಂಬರ್ ಕೊಟ್ಟರೆ ನನ್ನ ಕೆಲಸಗಳಿಗೆ ತೊಂದರೆ ಆಗುತ್ತೆ ಆದ್ದರಿಂದ ನಾನು ಸದ್ಯಕ್ಕೆ ನಿಮಗೆ ಫೋನ್ ನಂಬರ್ ಕೊಡ್ತಾ ಇಲ್ಲ ಮುಂದೆ ನಾನು ಫೋನ್ ನಂಬರ್ ಕೊಡ್ತೀನಿ ಅಂತ ಹೇಳಲು ಈ ಟೈಮನ್ನು ಬಳಸ್ಕೊಳ್ತಿದ್ದೇನೆ ಯಾಕಂದರೆ ನನ್ನ ಕೆಲಸ ಕಾರ್ಯಗಳು ಇಲ್ಲಿ ಅಡಚಣೆಯಾಗಿ ನಾನು ನಿಮಗೆ ಉತ್ತರ ಕೊಡುವುದು ಫೋನ್ ಬಂದಾಗ ನಾನು ಉತ್ತರ ಹೇಳಬೇಕಾಗುತ್ತೆ ಆದ್ದರಿಂದ ಸದ್ಯ ನಿಮಗೆ ಈ ಫೋನ್ ಸಂಖ್ಯೆಯನ್ನು ಕೊಡ್ತಾ ಇಲ್ಲ ಮುಂದೆ ನಾನು ನಿಮಗೆ ಫೋನ್ ನಂಬರ್ ಕೊಡ್ತೇನೆ ಅದಕ್ಕಾಗಿ ಬೇರೆ ಒಂದು ಫೋನ್ ಹೊಸದಾಗಿ ಒಂದು ಫೋನನ್ನು ನಂಬರನ್ನು ಮಾಡಿಕೊಂಡಿದ್ದೀನಿ ಅದನ್ನು ನಿಮಗೆ ಕೊಡ್ತೇನೆ ಅದು ಟೈಮಿಗೆ ಟೈಮಿಗೆ ಸರಿಯಾಗಿ ನೀವು ಫೋನ್ ಮಾಡಿದ್ರೆ ನಾನು ಸಿ ಸಿಗುತ್ತೇನೆ ಅಲ್ಲದೆ ನನ್ನ ಇತರೆ ಕೆಲಸ ಕಾರ್ಯಗಳ ತೊಂದರೆ ಆಗುತ್ತದೆ ಆದ್ದರಿಂದ ಇದುವರೆಗೂ ನಾನು ನನ್ನ ಫೋನ್ ನಂಬರನ್ನು ಕೊಟ್ಟಿಲ್ಲ ಎಂದು ಹೇಳಿ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು